रमेश जारकिहोळी विरुद्धद रेप केस गे ट्विस्ट सिक्किदु कोर्ट गे तनिखा वरदि सल्लिकेगे एसआईटि सिद्धतेयन्न माडिकोंडिदे तनिखाधिकारी अनुपस्थितियल्ले वरदियन्न सल्लिके माडलागुत्त अन्नुवंतह अनुमान प्रश्नेगळिल्लि इदे रमेश जारकिहोळी विरुद्धद रेप केस गे संबंधपट्ट हागे कोर्ट गे तनिखा वरदि सल्लिसोदिक्के ईग विशेष तनिखा तंड ईगागले एल्ला रीतिय सिद्धतेगळन्न माडिकोंडिदे ತನಿಖಾಧಿಕಾರಿಗೆ ಮಾಹಿತಿಯೇ ಇಲ್ಲದೆ ಕೋರ್ಟ್ಗೆ ವರದಿಯನ್ನ ಸಲ್ಲಿಸಲಾಗಿದೆ ಅನಾರೋಗ್ಯದಿಂದಾಗಿ ರಜೆ ಮೇಲಿದ್ದಾರೆ ಎಸ್ಐಟಿ ಮುಖ್ಯಸ್ಥ ಸೌಮೇಂದು ಮುಖರ್ಜಿ ಅವರು ಸೌಮೇಂದು ಮುಖರ್ಜಿ ಅವರ ಅನುಪಸ್ಥಿತಿಯಲ್ಲಿ ತನಿಖಾ ವರದಿಯನ್ನ ಸಿದ್ಧಪಡಿಸಲಾಗಿದೆ ಹಾಗಾದ್ರೆ ಎಸ್ಐಟಿ ತನಿಖಾ ವರದಿಯಲ್ಲಿ ಏನೇನಿದೆ ಏನೆಲ್ಲ ಅಂಶಗಳನ್ನು ಇಲ್ಲಿ ಉಲ್ಲೇಖ ಮಾಡಲಾಗಿದೆ ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೀವಿ जारकिहोळी मेले सिद्धवागुत्तिदे रिपोर्ट अन्नुवंत अनुमान इल्ली इदे आतर हेळ्ळाग्ता इदे अत्याचार माडिल्ल अंत हेळिकेयन्न कोट्टिदारे माजी सचिवरागिरुवंत रमेश जारकिहोळी अवरु संदीप पाटील अवर नेतृत्वदल्लि तनिखा वरदियन्न सिद्धपडिसलागिदे हागाद्रे ईगागले रमेश जारकिहोळी अवरु कोट्टंत हेळिकेयन्न नावु नोडबहुदु कळेद केलवु दिनगळ हिंदे एसआईटि गे बंदु अवरु हेळिकेयन्न कूड कोट्टिद्रु ಹೌದು ಅನ್ನುವಂತಹ ವಿಚಾರವನ್ನ ಒಪ್ಪಿಕೊಂಡಿದ್ರು ನಾನೇ ಅನ್ನೋದನ್ನ ಒಪ್ಪಿಕೊಂಡಿದ್ದಾರೆ ಆದರೆ ಸಮ್ಮತಿ ಸೆಕ್ಸ್ ಅನ್ನುವಂತಹ ವಿಚಾರವನ್ನ ಹೇಳಿದ್ರು ಸೋ ಸಮ್ಮತಿ ಸೆಕ್ಸ್ ಅಂತ ಹೇಳಿ ರಿಪೋರ್ಟ್ ರೆಡಿ ಆಗ್ತಾ ಇದ್ಯಾ ಹಣಕ್ಕಾಗಿ ಬ್ಲ್ಯಾಕ್ಮೇಲ್ ಹನಿ ಟ್ರೇಪ್ ಅಂತ ಹೇಳಿ ಕೇಸ್ ಅನ್ನ ಕ್ಲೋಸ್ ಮಾಡಲಾಗುತ್ತ ಜಾರಕಿಹೊಳಿಗೆ ಕೋವಿಡ್ ಬಂದ ಬಳಿಕ ಈ ಒಂದು ತನಿಖೆಯ ದಿಕ್ಕೆ ಬದಲಾಯಿತು ಇನ್ನು ಯಾರ್ಯಾರು ಇದ್ದಾರೆ ಇದರಲ್ಲಿ ಈ ಒಂದು ತನಿಖಾ ತಂಡದಲ್ಲಿ ಗೌರಿ ಲಂಕೇಶ್ ಕೇಸ್ ಅಲ್ಲಿ ಕೆಲಸ ಮಾಡಿದವರೇ ಇಲ್ಲಿ ಸೈಲೆಂಟ್ ಆಗಿದ್ದಾರೆ तनिखा वरदी बलिका कोर्ट नल्ले फाइनल बैटल साध्यते कूड़ा इदे तनिखा वरदी केवल युवतिया अत्याचार प्रकरण के मात्र सीमित आगिदे अत्याचार आगिरुव बग्गे मेडिकल साक्ष्य सिक्किल्वंते वीडियो दल्ली एल्लू बलवंतद दृश्यगळे इल्ल युवतिये रमेश गे वीडियो कळुहिसिद्लु अन्नुवंतह माहितियन्न ईग ई रिपोर्ट नल्ली कोडुवंतह साध्यते इदे ಇನ್ನು ಕಾಲ್ ಡೀಟೇಲ್ಸ್ ನಲ್ಲಿ ಇನ್ಕಮಿಂಗ್ ಕಾಲ್ ಗಳೇ ಹೆಚ್ಚಿದೆ ಅಂತ ಮಾಹಿತಿಯನ್ನು ಕೂಡ ನೀಡಲಾಗುತ್ತೆ ಯುವತಿಯೇ ಹೆಚ್ಚು ಬಾರಿ ಕರೆ ಮಾಡಿರೋದು ಬೆಳಕಿಗೆ ಬಂದಿದೆ ಆ ಒಂದು ತನಿಖೆಯ ವೇಳೆ ಅಂತ ಹೇಳಿ ನ್ಯೂಸ್ 18 ಗೆ ಎಸ್ಐಟಿ ತನಿಖಾ ಮೂಲಗಳು ಮಾಹಿತಿಯನ್ನ ನೀಡಿದೆ ಎಸ್ಐಟಿ ವರದಿಯಲ್ಲಿ ಏನಿದೆ ಅನ್ನೋದನ್ನ ನಿಮ್ಮ ಮುಂದೆ ಇಟ್ಟಿದೀವಿ ಬ್ಲ್ಯಾಕ್ಮೇಲ್ ಹನಿ ಟ್ರ್ಯಾಪ್ ಅಂತ ಹೇಳಿ ಕೇಸನ್ನ ಕ್ಲೋಸ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಅತ್ಯಾಚಾರದ ಬಗ್ಗೆ ಯಾವುದೇ ರೀತಿಯಾದಂತ ಮೆಡಿಕಲ್ ಸಾಕ್ಷ್ಯ ಸಿಕ್ಕಿಲ್ಲ ಅಂತ ಯುವತಿಯದು ಇದರಲ್ಲಿ ಸಮ್ಮತಿಯ ಸೆಕ್ಸ್ ಅಂತ ಹೇಳಿ ಉಲ್ಲೇಖವನ್ನ ಮಾಡಲಾಗಿದೆ ಬ್ಲ್ಯಾಕ್ಮೇಲ್ ಮಾಡಿದ ವಿಚಾರದ ಬಗ್ಗೆ ಕೂಡ ಯಾವುದೇ ರೀತಿಯ ಅಂದ್ರೆ ಆ ಒಂದು ವಿಚಾರದ ಹಣದ ಬಗ್ಗೆ ಬ್ಲ್ಯಾಕ್ಮೇಲ್ ಮಾಡಿರೋದ್ರ ಬಗ್ಗೆ ಕೂಡ ಉಲ್ಲೇಖವನ್ನ ಮಾಡಲಾಗಿದೆ ಇನ್ನು ಯುವತಿಗೆ ಜಾರಕಿಹೊಳಿಯ ಯುವತಿಯೇ ಜಾರಕಿಹೊಳಿಗೆ ವಿಡಿಯೋವನ್ನ ಕಳಿಸಿದ್ರು ಕಾಲ್ ಡೀಟೇಲ್ಸ್ ನಲ್ಲಿ ಆಕೆಯ ಇನ್ಕಮಿಂಗ್ ಕಾಲೇಜ್ ಜಾಸ್ತಿ ಇದೆ ಅನ್ನುವಂತ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಲಾಗುತ್ತೆ ಉಲ್ಲೇಖವನ್ನ ಮಾಡಲಾಗಿದೆ ಅಂತ ಹೇಳಿ ನ್ಯೂಸ್ 18 ಗೆ ಎಸ್ಐಟಿ ಯ ಉನ್ನತ ಮೂಲಗಳು ಮಾಹಿತಿಯನ್ನ ನೀಡಿವೆ ಯುವತಿಯೇ ಹೆಚ್ಚು ಬಾರಿ ಕರೆ ಮಾಡಿರೋದು ಕೂಡ ತನಿಖೆಯ ವೇಳೆ ಬೆಳಕಿಗೆ ಬಂದಿದೆ ಸೋ ಎಲ್ಲಾ ಅಂಶಗಳ ಆಧಾರದಲ್ಲಿ ರಮೇಶ್ ಜಾರಕಿಹೊಳಿಗೆ ಈ ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಕೊಡುವ ಸಾಧ್ಯತೆ ಇದೆ ಅಂತಾನೆ ಹೇಳಲಾಗ್ತಾ ಇದೆ ಪ್ರಮುಖವಾಗಿ ಯುವತಿಯೇ ಪರ್ಸನಲ್ ನಂಬರ್ ಗೆ ಕಾಲ್ ಅನ್ನ ಮಾಡಿರೋದು ಕೂಡ ಗೊತ್ತಾಗಿದೆ ಅದರ ಜೊತೆಗೆ ಇದರಲ್ಲಿ ಸಮ್ಮತಿಯ ಸೆಕ್ಸ್ ಮಾಡಿರೋದು ಅನ್ನುವಂತ ಹೇಳಿಕೆನ ಏನು ರಮೇಶ್ ಜಾರಕಿಹೊಳಿ ಅವರು ಕೊಟ್ಟಿದ್ರು ಆ ಒಂದು ಹೇಳಿಕೆಯ ಜೊತೆಗೆ ಯಾವುದೇ ರೀತಿಯಲ್ಲೂ ಮೆಡಿಕಲ್ ಸಾಕ್ಷ್ಯ ಸಿಕ್ಕಿಲ್ಲ ಅತ್ಯಾಚಾರ ಮಾಡಿದ್ದಾರೆ ಅನ್ನೋದಕ್ಕಾಗಿ ಅತ್ಯಾಚಾರ ಕೇಸ್ ಗೆ ಮಾತ್ರವೇ ಈ ಒಂದು ಪ್ರಕರಣವನ್ನ ಸೀಮಿತಗೊಳಿಸಲಾಗಿದೆಯಾ ಅನ್ನುವಂತ ಅನುಮಾನಗಳು ಕೂಡ ಇದೆ ಒಟ್ಟಾರೆಯಾಗಿ ಈ ಒಂದು ಪ್ರಕರಣವನ್ನ ಈಗ ಯಾವ ರೀತಿಯಾಗಿ ಒಂದು ಕ್ಲೋಸ್ ಮಾಡಬಹುದು ಆ ರೀತಿಯಾದಂತ ವರದಿ ಈಗ ರೆಡಿ ಆಗ್ತಾ ಇದೆ ಅನ್ನುವಂತ ಅನುಮಾನಗಳು ಕೂಡ ಈಗ ಬರ್ತಾ ಇದೆ ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಿಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಗಂಗಾಧರ್ ಈಗ ಈ ಒಂದು ರಮೇಶ್ ಜಾರಕಿಹೊಳಿ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಒಂದು ವರದಿಯಲ್ಲಿ ಪ್ರಮುಖವಾಗಿ ಯಾವ ರೀತಿಯಂತ ಅಂಶಗಳನ್ನು ಉಲ್ಲೇಖ ಮಾಡುವಂತ ಸಾಧ್ಯತೆ ಇದೆ ವರದಿಯಲ್ಲಿ ಏನೇನು ಇರಬಹುದು ಈ ಒಂದು ಕೇಸ್ ಇದೆಯಲ್ಲ ಇಲ್ಲಿಗೆ ಕ್ಲೋಸ್ ಆಗುವ ಚಾನ್ಸಸ್ ಎಷ್ಟರ ಮಟ್ಟಿಗೆ ಕಾಣಿಸ್ತಾ ಇದೆ ಅಂತ ಪಟಾಕಿ
ಓಕೆ ನಮ್ಮ ರಿಪೋರ್ಟರ್ ಗಂಗಾಧರ್ನ ಮತ್ತೆ ಸಂಪರ್ಕ ಮಾಡೋಣ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಗಳು ಸಿಗ್ತಾ ಇರೋದನ್ನ ಕೂಡ ನಾವು ಗಮನಿಸಬಹುದು ಅತ್ಯಾಚಾರ ಆಗಿದೆ ಅನ್ನೋದರ ಬಗ್ಗೆ ಯಾವುದೇ ರೀತಿಯಾದಂತ ಮೆಡಿಕಲ್ ಸಾಕ್ಷ್ಯ ಸಿಕ್ಕಿಲ್ಲ ಅನ್ನೋದನ್ನ ಬಲವಾಗಿ ಈ ಒಂದು ವರದಿಯಲ್ಲಿ ಉಲ್ಲೇಖ ಮಾಡಲಾಗ್ತಾ ಇದೆ ತನಿಖಾ ವರದಿಯನ್ನ ಕೇವಲ ಅತ್ಯಾಚಾರ ಪ್ರಕರಣಕ್ಕೆ ಸೀಮಿತಗೊಳಿಸಲಾಗಿರೋದನ್ನ ಕೂಡ ಗಮನಿಸಬಹುದು ಯಾಕೆ ಅಂದ್ರೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಈಗಾಗಲೇ ಸಾಕಷ್ಟು ಕೇಸ್ ಗಳು ಆಗಿದ್ರೂ ಕೂಡ ಇವತ್ತು ಏನು ಅತ್ಯಾಚಾರ ಕೇಸನ್ನ ಕೊಟ್ಟಿದ್ಲು ಆ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಅತ್ಯಾಚಾರ ಆಗಿಲ್ಲ ಬಲ ಬದಲಾಗಿ ಇದು ಸಹಮತದ ಸೆಕ್ಸ್ ಅನ್ನೋದನ್ನ ತಿಳಿಸುವಂತ ಪ್ರಯತ್ನಗಳು ಆಗ್ತಾ ಇದೆ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು ಇವತ್ತೇ ಜಾರಕಿಹೊಳಿಗೆ ಈ ಒಂದು ವಿಡಿಯೋವನ್ನ ಕಳುಹಿಸಿದ್ಲು ಅನ್ನುವಂತ ಅಂಶವನ್ನ ಕೂಡ ವರದಿಯಲ್ಲಿ ಉಲ್ಲೇಖ ಮಾಡಲಾಗ್ತಾ ಇರೋದು ರಮೇಶ್ ಅವರ ಪರ್ಸನಲ್ ನಂಬರ್ ಗೆ ಇವತ್ತು ಕರೆ ಮಾಡ್ತಾ ಇದ್ಲು ಅನ್ನೋದು ತನಿಖೆ ವೇಳೆ ಬಯಲಾಗಿದೆ ಅನ್ನೋದರ ಜೊತೆಗೆ ಇವತ್ತೇ ಹೆಚ್ಚು ಬಾರಿ ಕರೆಯನ್ನ ಮಾಡಿರೋದು ಕೂಡ ಬೆಳಕಿಗೆ ಬಂದಿದೆ ಸೋ ಈ ಎಲ್ಲಾ ಅಂಶಗಳ ಆಧಾರದ ಮೇಲೆ ಕ್ಲೀನ್ ಚಿಟ್ ಕೊಡುವ ಸಾಧ್ಯತೆಯೇ ಬಹಳಷ್ಟು ಇದೆ ಅಂತ ಹೇಳಲಾಗ್ತಾ ಇದೆ ಪ್ರಮುಖವಾಗಿ ಈಗ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಅಲ್ಲಿ ಅತ್ಯಾಚಾರ ನಡೆದಿಲ್ಲ ಅನ್ನೋದನ್ನೇ ಹೇಳುವಂತ ಪ್ರಯತ್ನಗಳು ಆಗ್ತಾ ಇದೆ ಅಂತ ಹೇಳಿ ಏನೋ ಕೋವಿಡ್ ಬಂದಿದೆ ರಮೇಶ್ ಜಾರಕಿಹೊಳಿ ಅವರಿಗೆ ಆ ಸಂದರ್ಭದಲ್ಲಿ ಆನಂತರ ಅವರು ಬಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಡ್ತಾರೆ ಆ ಸ್ಟೇಟ್ಮೆಂಟ್ ನ ಆಧಾರದ ಮೇಲೇನೇ ಈಗ ಈ ಒಂದು ರಿಪೋರ್ಟ್ ರೆಡಿ ಆಗ್ತಾ ಇದೆಯಾ ಅನ್ನುವಂತ ಅನುಮಾನ ಕೂಡ ಇದೆ ಇನ್ನು ಬ್ಲ್ಯಾಕ್ ಮೇಲ್ ಮತ್ತು ಹನಿ ಟ್ರ್ಯಾಪ್ ಅಂತ ಹೇಳಿ ಕೇಸ್ ಅನ್ನ ಕ್ಲೋಸ್ ಮಾಡುವಂತ ಸಾಧ್ಯತೆ ಇದೆಯಾ ಅತ್ಯಾಚಾರ ಮಾಡಿರುವಂತ ಬಗ್ಗೆ ಮೆಡಿಕಲ್ ಸಾಕ್ಷ್ಯ ಸಿಕ್ಕಿಲ್ಲ ಅನ್ನೋದನ್ನ ಕೂಡ ಈ ಒಂದು ವರದಿಯಲ್ಲಿ ಹೇಳಲಾಗ್ತಾ ಇದೆ ವಿಡಿಯೋದಲ್ಲಿ ಎಲ್ಲೂ ಕೂಡ ಬಲವಂತದ ದೃಶ್ಯಗಳು ಇಲ್ಲ ಅನ್ನೋದನ್ನ ಕೂಡ ಉಲ್ಲೇಖ ಮಾಡಲಾಗ್ತಾ ಇರೋದು ಕಾಲ್ ಡೀಟೇಲ್ಸ್ ಅನ್ನ ನೋಡಿದ್ರೆ ಹೆಚ್ಚಾಗಿ ಆ ಯುವತಿಯಿಂದನೇ ಇನ್ಕಮಿಂಗ್ ಕಾಲ್ ಗಳು ಬಂದಿರೋದನ್ನ ಕೂಡ ವರದಿಯಲ್ಲಿ ಉಲ್ಲೇಖ ಮಾಡಿರುವಂತಹ ಸಾಧ್ಯತೆಗಳು ಕೂಡ ಇದೆ ಈ ಮೂಲಕ ಈ ಪ್ರಕರಣವನ್ನ ಇಲ್ಲಿಗೆ ಕ್ಲೋಸ್ ಮಾಡುವಂತಹ ಸಾಧ್ಯತೆಗಳೇ ಹೆಚ್ಚಿದೆ ಅನ್ನುವಂತಹ ಅನುಮಾನಗಳು ಇವೆ